ಅಥವಾ ಸ್ವಾಭಾವಿಕ ರಾಜಕಾರಣಿ ಅಂದ್ರೆ ಇಲೆಕ್ಷನ್ ಅಂದ್ರೆ ಹೊಡೆದಾಟ ಹೊಡೆದಾಟ ನ್ಯಾಚುರಲ್ ಆಗಿ ಎರಡ್ ಮೂರು ಗುಂಪಿದ್ದಾಗ ಇದು ಸ್ವಾಭಾವಿಕ. ಹಂಗ ಘರ್ಷಣೆ ಇದ್ದಾಗಣ ಅದು ಜೋಶ್ ಇರ್ತೈತಿ ಎಲ್ಲಾ ಕಡೆ. ಅದೇನು ಸ್ವಾಭಾವಿಕ ಎಲ್ಲ ಹೇಳಿ ನಿಮ್ದು ಏನು ಏನಂದ್ರೆ ಕಾಂಗ್ರೆಸ್ ಇಲ್ಲಿ ಭದ್ರಕೋಟೆ ಅನ್ನೋದು ಲೆಕ್ಕಾಚಾರನೇ ಇದೆ. ಆದ್ರೆ ಈ ಪ್ರತಿ ಬಾರಿನು ಈ ಆಗಬಾರ್ದಂತೆ ನಮಗ ಅಧ್ಯಕ್ಷರು ಸಿ ಎಂ ಅವರು ಮುಂಚಿತವಾಗಿ ಹೇಳಿದ್ದಾರೆ. ಈಗಾಗಲೇ ನಾವಿಲ್ಲಿ ಕೆಲಸ ಶುರು ಮಾಡಿದ್ದೀವಿ. ನಮಗೂ ಕೂಡ ಇಲ್ಲಿ ಇಂಚು ಇಂಚು ಕೂಡ ಮಾಹಿತಿ ಇದೆ. ಈ ಒಂದು ತಿಂಗಳಲ್ಲಿ ತಗೊಂಡಿದ್ದೀವಿ, ಇನ್ನೂ ಮೂರು ನಾಲ್ಕು ತಿಂಗಳು ಇಲೆಕ್ಷನ್ ಇದೆ. ಸೊ ಆ ರೀತಿ ಆಗಬಾರ್ದು, ನಮ್ಮಲ್ಲಿ ಒಡಕಾಗಬಾರ್ದು, ನಮ್ಮ ಮತಗಳ ವಿಭಜನೆ ಆಗಬಾರ್ದು ಅನ್ನೋದು ನಮಗೂ ಕೂಡ ಕಲ್ಪನೆ ಇದೆ. ಆ ದೃಷ್ಟಿಯಲ್ಲಿ ಮುಂಚಿತವಾಗಿ ಸಂಘಟನೆ ಮಾಡಲಿಕ್ಕೆ ಅಧ್ಯಕ್ಷರು ಸಿ ಎಂ ಅವರು ನಮಗೆ ಸೂಚನೆ ಕೊಟ್ಟಿದ್ದಾರೆ. ಸೊ ಅದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ, ಮಾಡ್ತಾ ಇದ್ದೀವಿ. ಇನ್ನೂ ಟೈಮ್ ಇದೆ, ಇನ್ನೂ ನಮ್ಮ ಎ ಸಿ ಶರ್ ಸರ್ವೆ ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತಿಮವಾಗಿ. ಟಿಕೆಟ್ ಕೊಡ್ದು ಬಿಡ್ದು ಅದು ಅಲ್ಲಿಯೇ ತೀರ್ಮಾನ ಆಗಬೇಕು. ಇಲ್ಲಿ ಈ ಮಟ್ಟದಲ್ಲಿ ಆಗೋಲ್ಲ, ಕೇಳೋರೆಲ್ಲ ಕೇಳಲಿಕ್ಕೆ ಸ್ವತಂತ್ರ ಇದ್ದಾರೆ, ಕೇಳ್ತಾರೆ. ಅಂತಿಮವಾಗಿ ಅಧ್ಯಕ್ಷರು ಸಿ ಎಂ ಅವರು ಇದ್ದಾರೆ, ನಿರ್ಣಯ ತಗೋತಾರೆ. ಕೊಟ್ಟಿದ್ರಲ್ಲ, ಇಲ್ಲೇ ಕೊಟ್ಟಿದ್ರಲ್ಲ, ಕೊಟ್ಟಿದ್ವಿ ನಾಲ್ಕು ಸಾರಿ ಕೊಟ್ಟಿದ್ದೀವಿ, ಐದು ಸಾರಿ ಕಂಟಿನ್ಯೂ ಸತತವಾಗಿ ಕೊಟ್ಟಿದ್ವಿ. ಇಲ್ಲ, ಅದು ಅಂತಿಮವಾಗಿ ನಾವು ಚುನಾವಣೆ ಮಾಡೋದಷ್ಟೇ ನಮ್ಮ ಜವಾಬ್ದಾರಿ. ನಾವು ಬಂದದ್ದು ಚುನಾವಣೆ ಸಂಘಟನೆ, ಯಾರು ನಮ್ಮ ಜೊತೆ ಇಲ್ಲ ಅವ್ರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ನಾವು ಬಂದಂಥ ಕಾರ್ಯಕ್ರಮ. ಟಿಕೆಟ್ ಕೊಡೋದು ಬಿಡೋದು ಅದು ನಾಳೆ ಟೀಮ್ ಬರ್ತೈತೆ, ನಾಳೆ ಟಿಕೆಟ್ ಕೊಡೋದು ಟೀಮ್ ನಾಳೆ ಅಥವಾ ನಾಳೆ ಏನೋ ಬರ್ತಾ ಇದೆ, ನಾಳೆ ಬರ್ತಾರೆ ಹೋಗ್ತಾರೆ. ಅವರೆಲ್ಲ ಕಮಿಟಿ ಇದೆ, ಅವ್ರ ಕಮಿಟಿ ರೆಕಮೆಂಡ್ ಮಾಡ್ತಾರೆ. ನಮ್ಮದು ಚುನಾವಣೆ ಮಾಡೋದಷ್ಟೇ ನಮ್ಮ ಜವಾಬ್ದಾರಿ. ಸರ್, ಆಕಾಂಕ್ಷಿಗಳಂತ ಅನಿಸ್ಕೊಂಡವರು ತಮ್ಮ ಜೊತೆ ಈಗ ಬಂದು ಚರ್ಚೆ ಮಾಡಬಹುದು, ಬಟ್ ಈಗ ಬೆಂಬಲಿಗರನ್ನೆಲ್ಲ ಕರೆಸಿ ಶಕ್ತಿ ಪ್ರದರ್ಶನ ಮಾಡಕ್ ಬಂದವರು, ಇದು ನೀವು ಹೇಳದಂಗೆ ಪ್ರತಿ ಸಲನೂ ಕೂಡ ಚುನಾವಣೆ ಮೇಲೆ ಪರಿಣಾಮ ಬೀರ್ತಾರೆ ಬಂದಿದೆ, ಈ ಸಲನೂ ಆಗುತ್ತೆ ಸರ್, ಏನು ಹೇಳ್ತೀರಿ ಸರ್? ಹಂಗೆ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ, ನಾವು ಇಲ್ಲೇ ಇರ್ತೀವಿ, ಎಲ್ಲರೂ ನಮ್ಮ ಮಕ್ಕಳು ಇರ್ತಾರೆ, ಉಸ್ತುವಾರಿಗಳು ಹಾಕ್ತಾರೆ, ನಾವು ಇರ್ತೀವಿ. ಸೊ ಆಗ್ಲಿಕ್ಕೆ ಅವಕಾಶ ಕೊಡೋಲ್ಲ, ಅದಕ್ಕೆ ಮುಂಚಿತ ಬಂದೇ ನಾವು ಎಲ್ಲ ಇದನ್ನ ಕೆಲಸ ಮಾಡ್ತಾ ಇದ್ವಿ. ಬಣ್ಣಗಳು ಒಂದಾಗ ವೋಟರ್ ಒಂದು ಆಗ್ತಾರೆ, ಲೀಡರ್ ಆಗದೇ ಇರ್ಬೋದು, ಗ್ಯಾರಂಟಿ ಹೇಳಕ್ಕೆ ಪಕ್ಷದ ನಿಲ್ಲುವ ಅವಕಾಶ ಇದೆ. ಅದೇ ನಿಮ್ಗೆ ಹೇಳಕ್ಕೆ ನಾವು ಟಿಕೆಟ್ ಕೊಡದೆ ಪಕ್ಷದ ನಿಲ್ಬೋದು, ಅದು ಚಾನ್ಸ್ ಇದೆ. ಆದ್ರೆ ವೋಟರ್ ನಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ವಿಶ್ವಾಸ ನಮಗೆ. ಏನೋ ಆಗಲ್ಲ ಈ ಸಾರಿ, ಏನೋ ಆಗಲ್ಲ, ಕಾಂಗ್ರೆಸ್ ಪಕ್ಷದ ವೋಟರ್ ಇರ್ತಾರೆ. ನಮ್ಮ ನೇತೃತ್ವದಲ್ಲಿ ಇಲ್ಲ, ಇಲ್ಲಿ ಎಲ್ಲ ಸಾಮೂಹಿಕ ನೇತೃತ್ವ ಆಗಿದೆ. ಇನ್ನು ಭಾಳಷ್ಟು ಜನ ಬರ್ತಾರೆ ಇಲ್ಲಿ ಉಸ್ತುವಾರಿ ಮಾಡಲಿಕ್ಕೆ, ನಮಗೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ, ನಮ್ಮ ಜವಾಬ್ದಾರಿನ ನಿಭಾಯಿಸ್ತಾ ಇದ್ದೀವಿ. ಏನು ಮಾಡೋರು ಈಗ, ಲೀಡರು ಸುಮ್ಮನೆ ಇರ್ತಾನೆ, ಹಿಂದಿನವ್ರು ಕೂಗಿರೋ ಮತ್ತೆ ಅವನೇನು ಮಾಡೋ ಪಾಪ. ಲೀಡರ್ ಮ್ಯಾಗೆ ಹೆಂಗೆ ಆಕ್ಷನ್, ಅವನು ಕೂಗಾಡ್ ಮಾಡಿಲ್ಲ, ಲೀಡರ್ ಕೂಗಾಡ್ತಿಲ್ಲ ಅಲ್ಲಿ, ಅವ್ನ ಫಾಲೋವರ್ಸ್ ಮಾಡ್ತಿದ್ದಾರೆ. ಈ ಸಲ ಅದಕ್ಕೆ ಅವಕಾಶ ಇಲ್ಲ, ಲೀಡರ್ ಏನೋ ಮಾಡಿದ್ರು ಕೂಡ ಹೋಟ್ರ್ ಮಾತ್ರ ಪಕ್ಷ ಜೊತೆ ಇರ್ತಾರೆ, ಅಷ್ಟನ್ನು ನಾವು ಮಾತ್ರ ನಿಮ್ಗೆ ಶುರು ಮಾಡೋಕೆ ಸಾಧ್ಯ ಇದೆ. ಕ್ಷೇತ್ರ ಮಾಜಿ ಸಿ ಎಂ ಸ್ಪರ್ಧಿಸಿದಂಥ ಕ್ಷೇತ್ರ, ಅವರು ಇದರಿಂದ ಈಗ ತೆರವಾಗಿರುವಂಥ ಕ್ಷೇತ್ರ, ಅವರು ಮಾತಾಡ್ತಾರೆ ಪ್ರತಿಷ್ಠೆಯಾಗಿ ತಗೊಂಡಿದ್ದೀನಿ, ನಾ ಈ ಬಾರಿ ಗೆದ್ದೇ ಗೆಲ್ಲಿಸ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇಲ್ಲ. ಅವ್ರ ಪಾರ್ಟಿಗೆ ನಾವು, ಆ ಪಾರ್ಟಿಗೆ ನಾವು ಹೋಗಲ್ಲ, ನಮ್ದಲ್ಲ ಅದು, ಅವ್ರು ಏನು ಹೇಳಿದ್ರು ಅವರು ಇಲ್ಲ, ಅವರು ಗುದ್ದಾಡ್ಕೊಂತ ಇದ್ದಾರೆ. ಆ ಪಾರ್ಟಿ ನಮ್ಗೆ ಸೌಂದ್ ಪಟ್ಟದಲ್ಲ, ಬಿ ಜೆ ಪಿ ಪಾರ್ಟಿ, ನಮ್ಮ ಪಾರ್ಟ್ ಅಷ್ಟೇ ನೋಡೋರು. ನಾವು ಕೂಡ ಆರು ತಿಂಗಳ ಮುಂಚೆನೆ ನಮ್ಮದು ತಯಾರಿ ಮಾಡ್ತಾ ಇದ್ದೀವಿ. ನಿಮ್ಮ ಕಚ್ಚಾಟ ಅವ್ರಿಗೆ ಲಾಭ ಆಗತ್ತೆ ಅಂತ ಹೇಳ್ತಾರೆ. ಕಚ್ಚಾಟ ಇಲ್ಲಿ ಲೀಡರ್ ಆಗ್ಬೋದು, ಈಗ ಹೇಳಲ್ಲ, ಲೀಡರು ಪಕ್ಷ ಹತ್ರ ನಿಲ್ಬೋದು, ನಮ್ಮ ಜೋಡಿ ಬರದೇ ಇರ್ಬೋದು, ಬಿ ಜೆ ಪಿಗೆ ಸಪೋರ್ಟ್ ಮಾಡ್ಬೋದು, ಎಲ್ಲ ಲೆಕ್ಕಾಚಾರ ಹಿಡಿದೇ ನಾವು ಗೆಲ್ತೀವಿ ಅಂತ ಲೆಕ್ಕಾಚಾರ. ಒಂದಾಗಿ ಕೂತ್ಕೊಂಡು ಒಳಗೊಳಗೆ ಒಪ್ಪಂದ ಮಾಡ್ಕೊಂಡು ಬಿ ಜೆ ಪಿ ಸಪೋರ್ಟ್ ಮಾಡಿದ್ರು, ವೋಟರ್ ಮಾಡ್ಬೋದು. ಈ ಸಲ ಇಡೀ ದೇಶದಲ್ಲಿ ತೋರಿಸಿದ್ದಾರೆ ಕಾಂಗ್ರೆಸ್ನ ಪರವಾಗಿ ಒಗ್ಗಟ್ಟಾಗಿ ಮತ ಹಾಕಿದ್ದಾರೆ. ನಾವು ಸೋತಿರ್ಬೋದು, ಇಲ್ಲಿ ಎಷ್ಟು ಅಂತರಿಂದ ಸೋತಿರಿ, 40,000 ಹಾವೇರಿ, ಈ ಕಡೆ 100,000, ಆ ಕಡೆ 60,000-70,000 ನಾವು ಸೋತಿದ್ದೀವಿ. ಅಂದರೆ ಜನ ಒಗ್ಗಟ್ಟಾಗಿ ನಮ್ಮ ಜೊತೆ ಇದಾರೆ ಅನ್ನೋದು ಸಂಖ್ಯೆ. ಇಟ್ಟ 6 ತಿಂಗಳ ಮುಂಚೆ ಬಂದ್ವಿ ನಾವು, ಈಗ ಇಟ್ಟು ಅಡ್ವಾನ್ಸ್ ಬರಲಿಕ್ಕೆ ನೀವು ಹೇಳಿದ್ದ ನಮಗೂ ಕೂಡ ಇದೆ. ಅವು ಅದು ಎಲ್ಲಾರ ನಮ್ಮ ಈಗ ಭಾಳ ಮಳೆ ಆದಾಗ ಕೆರೆ ಹೊಡೆದಂಗೆ ಹೊಡಿಬಾರ್ದಂತ ಕೆರೆ ರಕ್ಷಣೆ ಮಾಡಲಿಕ್ಕೆ ಅಡ್ವಾನ್ಸ್ ಆಗಿ ನಾವು ಬಂದಿದ್ದೀವಿ. ಈಗಾಗಲೇ 1 ತಿಂಗಳಿಂದ ಇಲ್ಲಿ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇಡೀ ಸಂಪೂರ್ಣ ಮಾಹಿತಿ ನಮಗೆ
ಇದೆ. ಇಷ್ಟೊಂದು ಇಷ್ಟೊಂದು ಆಕ್ರೋಶ ಹೇಳೋದಕ್ಕೆ ಕಾರಣ ಏನಂತಂದ್ರೆ, ಈಗಾಗಲೇ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಗೆಲ್ಲೋದು ಒಂದೇ ನಾ ಹೇಳಿದಲ್ಲ, ಗೆಲ್ಲವನ್ನಷ್ಟೇ ನೋಡೋರು ನಾವು. ಅವನು ಎಲ್ಲಿಂದ ಬಂದ, ಎಕ್ಕಡಿಂದ ಹೋದ, ಇಲ್ಲಿ ಅವ್ರು ಕೊಡ್ತಾರೋ, ಯಾವ ಜಾತಿ ಕೊಡ್ತಾರೋ ಅಪ್ಪಕ್ಕೆಲ್ಲ ಗೆಲ್ಲೋದು ಒಂದೇ ನಮಗೆ. ಅವನ ಕೆಳಗೆ ಎಲ್ಲ ಅರ್ಥಗಳಿದ್ದರೆ ಅವ್ನು ನಾವು ಟಿಕೆಟ್ ಕೊಡಲಿಕ್ಕೆ ಶಿಫಾರಸು ಮಾಡ್ತೀವಿ, ಹೊರತಾಗಿ ಬೇರೆ ಯಾವುದೇ ಮಾನದಂಡ ಇಲ್ಲ. ಆಯ್ತು, ಸರ್ವೇದಲ್ಲಿ ಬಂದರೆ ಅವ್ರಿಗೂ ಕೊಡ್ಬೋದು, ಮಠಾನವ್ರಿಗೂ ಕೊಡ್ಬೋದು, ಮತ್ತು ಇನ್ನೊಬ್ರಿಗೆ ಯಾರು ಕೊಡ್ಬೋದು. ಸರ್ವೇ ಹೆಂಗೆ ಮಾಡ್ತಾ ಇದ್ದೀವಿ ಸರ್? ಅದು ಮಾಡ್ತಾರೆ, ಪಕ್ಷದವ್ರು ಮಾಡ್ತಾರೆ, ಇಡೀ ದೇಶದಲ್ಲೇ ಸರ್ವೇ ಮಾಡ್ತಾರೆ, ಪೊಲಿಟಿಕಲಿ ಪಾರ್ಟಿ. ಅದೇ ರೀತಿ ನಾವು ಮಾಡಿಸ್ತೀವಿ. ಅದು ಬೇರೆ ಅಲ್ಲಿ ಬೆಂಗಳೂರಾಗ ಈಗ ಅಲ್ಲಿ ಹೇಳ್ತಾರೆ, ಅದ್ರ ಬಗ್ಗೆ ಅಲ್ಲಿ ನೋಡೋಣ ಅವ್ರು ಹೇಳ್ತಾರೆ. ಎಸ್ ಸಿ ಎಸ್ ಟಿ ನೋಡಿ, ಎಸ್ ಸಿ ಎಸ್ ಟಿ ಕೆಲಕ್ಕೆ ಬೇರೆ ಕಾನ್ಸ್ಟಿಟ್ಯೂಟ್ಸ್ ಇದಾವ, ಅವ್ರಿಗೆ ಆ ಶಕ್ತಿನೂ ಕೂಡ ಇರಬೇಕಾಯ್ತು. ಎಸ್ ಸಿ ಎಸ್ ಟಿಗೆ ಇದೆ 56 ಸೀಟ್ಸ್ ನಮ್ಮ ರಾಜ್ಯದಲ್ಲಿ ಕೊಡ್ತೀವಿ. ಅದನ್ನು ಬಿಟ್ಟು ಜನರಲ್ಲಿ ಕೆಲವರು ಆರ್ಸಿ ಬಂದಿದ್ದಾರೆ, ಬಂದಿಲ್ಲ ತಿಳಲ್ಲ, ರಾಜನ್ ಅವ್ರು ಆರ್ಸಿ ಬಂದಾರೆ ಜನರಲ್ನಲ್ಲಿ. ಸಾಮರ್ಥ್ಯ ಇದ್ರೆ ಅವ್ರನ್ನ ಕೂಡ ಕನ್ಸಿಡರ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಅವ್ರ ಸಾಮರ್ಥ್ಯ ಬೇಕು, ಅವ್ರ ಕೆಪಾಸಿಟಿ ಬೇಕು, ಎಲ್ಲ ಬೇಕಾಗ್ತದೆ. ಖಂಡಿತ ಕೊಡ್ತೀವಿ. ಗೆಲ್ತಾನಾಥ್ ಸರ್ವೇದಾಗ ಬಂದರೆ ಒಂದು 10 ಓಟಿದ್ರೆ, ಈಗ ವಿಶ್ವಾಸ ವೈದ್ಯ ಅವರು 2000 ಓಟಿದೆ ಸವದತ್ತಿಯಲ್ಲಿ, ಅವ್ರು ಗೆದ್ದರು. ಈಗ ಬೇರೆ ಕಡೆ ಎಲ್ಲ 1000 ಓಟಿದ್ದವರು ಕೂಡ ಗೆದ್ದಿದ್ದಾರೆ. ಹಾಗೇನಿಲ್ಲ, ಇದೇ ರೂಲ್ಸ್ ಇದೆ ನಮ್ಮಲ್ಲಿ. ಆದರೆ ಅವಕಾಶ ಸಂದರ್ಭ ಬಂದಾಗ ಅದೆಲ್ಲ ಒಂದು ಸಾರಿ ನೋಡ್ಲಿಕ್ಕಾಗಲ್ಲ. ಸೊ ನಾವೇ ರೂಲ್ಸ್ ಮಾಡಿದೀವಿ, ಅದು ಒಂದು ಪೋಸ್ಟ್ ಅಂತ. ಅವ್ರು ಒಂದೊಂದು ಸರಿ ಆಗೋಲ್ಲ, ಅದು ಎರಡೆರಡು ಹುದ್ದೆಗಳನ್ನು ಹೊಂದಿರ್ತಾರೆ. ಸೊ ಅದೇನು ಮಾಡಲಿಕ್ಕಾಗಲ್ಲ, ಅನಿವಾರ್ಯ.